नमस्कार विद्यार्थिगळे, इंदिन कन्नड तरगतिगे स्वागत। नावु हिंदिन तरगतियल्ली होगळिके इल्लदिरे प्रगति ई कथेय बग्गे तिळिदुकोंडिद्देवु। ई कथेयल्ली इब्बरु तंदे मग शिल्पकलाविदरागिद्दरु अंत हेळिद्दे अल्वा, तुंबा निष्णात कलाविदरु। तंदेगे वयस्साद कारण आत उळिसुत्तिगेयन्नु हिडियलु साध्यवागुत्तिरलिल्ल। आदरे तंदेय शिल्पकलेयन्नु ಆತನ ಮಗ ಮುಂದುವರಿಸಿಕೊಂಡು ಹೋಗ್ತಾ ಇದ್ದ। ಅವನು ಕೂಡ ಶಿಲ್ಪಕಲೆಯಲ್ಲಿ ತುಂಬಾ ಪರಿಣಿತನಾಗಿದ್ದನು। ಆದರೆ ಪ್ರತಿಯೊಂದು ಶಿಲ್ಪಕಲೆಯನ್ನು ಕೆತ್ತಿದ ನಂತರ ಆ ಶಿಲ್ಪದ ಮೂರ್ತಿಯನ್ನು ತನ್ನ ತಂದೆಗೆ ತಂದು ತೋರಿಸುತ್ತಿದ್ದನು। ಆದರೆ ತಂದೆ ಏನು ಹೇಳ್ತಾ ಇದ್ದರು, ಆ ಶಿಲ್ಪಗಳಲ್ಲಿ ಆ ಶಿಲ್ಪಕಲೆಯಲ್ಲಿ ಪ್ರತಿಯೊಂದು ತಪ್ಪುಗಳನ್ನು ಹುಡುಕಿ ಹೇಳ್ತಾ ಇದ್ದರು। ಮಗ ಹೊಗಳಿಕೆಯನ್ನು ನಿರೀಕ್ಷಿಸುತ್ತಾ ಇದ್ದ। ತಂದೆ ತೆಗಳ್ತಾ ಇರಲಿಲ್ಲ, ಬೈತಾ ಇರಲಿಲ್ಲ, ಇನ್ನ ಶಿಲ್ಪಕಲೆ ಪೂರ್ತಿಯಾಗಿ ಸರಿಯಿಲ್ಲ ಎಂದು ಹೇಳ್ತಾ ಇರಲಿಲ್ಲ। ಆದರೆ ಅದರಲ್ಲಿ ಇರುವ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಅವರು ಹುಡುಕಿ ಹೇಳ್ತಾ ಇದ್ದರು। ಎಲ್ಲೆಲ್ಲಿಂದಲೋ ಬಂದ ಜನ ಈತನ ಶಿಲ್ಪಕಲೆಯನ್ನು ಹೊಗಳ್ತಾ ಇದ್ದರು, ಮೆಚ್ಚುತ್ತಾ ಇದ್ದರು, ಖರೀದಿ ಮಾಡ್ತಾ ಇದ್ದರು। ಆದರೆ ತಂದೆ ಮಾತ್ರ ಪ್ರತಿಯೊಂದು ಸಲ ಕೂಡ ತಪ್ಪುಗಳನ್ನು ಹುಡುಕಿ ಹೇಳ್ತಾ ಇದ್ದರು। ಮಗನಿಗೆ ತುಂಬ ಆಲೋಚನೆ ಆಗ್ತದೆ, ನಮಗೂ ಕೂಡ ಹಾಗೆ ಅಲ್ವಾ, ಎಷ್ಟು ಒಳ್ಳೆ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ತಪ್ಪನ್ನು ಹುಡುಕಿದ ಕೂಡಲೇ ಏನಾಗ್ತದೆ, ಇದು ಯಾಕೆ ಹೀಗಾಗ್ತಿದೆ ಅಂತ। ಹಾಗೆ ಒಂದ್ಸಲ ಈ ಮಗ ಒಂದು ಆಲೋಚನೆ ಮಾಡ್ತಾನೆ, ತುಂಬ ಅದ್ಭುತವಾದ ಸುಂದರವಾದ ಮೂರ್ತಿಯನ್ನು ತಯಾರಿ ಮಾಡ್ತಾನೆ, ಅದನ್ನು ಭೂಮಿಯ ಅಡಿಯಲ್ಲಿ ಗುಂಡಿ ತೋಡಿ ಹೂತಿಡುತ್ತಾನೆ। ಆಮೇಲೆ ಮರುದಿವಸ ಅದನ್ನು ತಂದೆಗೆ ತೆಗೆದು ತೋರಿಸುತ್ತಾನೆ। ತಂದೆ ಹತ್ರ ಹೇಳ್ತಾನೆ, ಅಪ್ಪ ನನಗೆ ಇದು ಭೂಮಿಯ ಅಡಿಯಲ್ಲಿ ಗುಂಡಿಯಲ್ಲಿ ಸಿಕ್ಕಿತ್ತು ಅಂತ। ಆಗ ತಂದೆ ಏನು ಹೇಳ್ತಾನೆ ನೋಡಿ, ಅದನ್ನು ನೋಡಿದ ಅಪ್ಪ ತುಂಬಾ ಸುಂದರವಾಗಿದೆ, ಎಲ್ಲ ಅಂಗಗಳು ಸೂತ್ರಬದ್ಧವಾಗಿದ್ದು ಸೌಂದರ್ಯ ಎದ್ದು ಕಾಣುತ್ತಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದನು. ಇದರ ವ್ಯತ್ಯಾಸವನ್ನು ಗಮನಿಸಿ, ಮೊದಲಿಗೆ ಮಗ ಯಾವುದೇ ಮೂರ್ತಿ ಅಂತ ತೋರಿಸಿದರೂ ಕೂಡ ಅದರಲ್ಲಿ ತಪ್ಪುಗಳನ್ನು ತಂದೆ ಎತ್ತಿ ತೋರಿಸ್ತಾ ಇದ್ದ. ಆದರೆ ಈಗ ಭೂಮಿಯ ಅಡಿಯಲ್ಲಿ ಸಿಕ್ಕಿದೆ ಅಂತ ಹೇಳುವಾಗ ಅಪ್ಪ ಏನು ಹೇಳ್ತಾನೆ ನೋಡಿ, ತುಂಬ ಸುಂದರವಾಗಿದೆ, ಯಾವುದೇ ತಪ್ಪುಗಳನ್ನು ಕೂಡ ಇಲ್ಲಿ ಈಗ ಹೇಳ್ತಾ ಇಲ್ಲ, ತುಂಬ ಸುಂದರವಾಗಿದೆ ಅಂತ ಹೇಳ್ತಾನೆ. ಎಲ್ಲ ಅಂಗಗಳು ಸೂತ್ರಬದ್ಧವಾಗಿದ್ದು ಸೌಂದರ್ಯ ಎದ್ದು ಕಾಣುತ್ತಿದೆ. ಆ ಶಿಲ್ಪಕಲೆಯಲ್ಲಿನ ಎಲ್ಲ ಅಂಗಗಳು ಕೂಡ ಸರಿಯಾದ ಪ್ರಮಾಣದಲ್ಲಿ ಅಳತೆಯಲ್ಲಿ ಇವೆ, ಅದರಲ್ಲಿ ಯಾವುದೇ ರೀತಿಯ ತಪ್ಪು ಕೂಡ ನನಗೆ ಕಾಣ್ತಾ ಇಲ್ಲ, ಸೌಂದರ್ಯ ಎದ್ದು ಕಾಣುತ್ತಿದೆ ಎಂದು ಆ ಮೂರ್ತಿಯನ್ನು ಮೆಚ್ಚುತ್ತಾನೆ, ಅದನ್ನು ಇಷ್ಟಪಡುತ್ತಾನೆ, ಅದನ್ನು ಮೆಚ್ಚುಗೆಯನ್ನು ತಂದೆ ವ್ಯಕ್ತಪಡಿಸ್ತಾನೆ. ಈಗ ಮಗನ ಪ್ರತಿಕ್ರಿಯೆ ಏನಿರಬಹುದು, ಮೊದಲು ತಾನು ಮಾಡಿದ ಎಲ್ಲ ಶಿಲ್ಪಕಲೆಯನ್ನು ಕೂಡ ತಂದೆ ತಪ್ಪುಗಳನ್ನು ಹುಡುಕಿ ಹೇಳ್ತಾ ಇದ್ದ, ಈಗ ಭೂಮಿಯ ಅಡಿಯಲ್ಲಿ ಸಿಕ್ಕಿದೆ ಅಂತ ಹೇಳುವಾಗ ಏನು ಹೇಳ್ತಾ ಇದ್ದಾನೆ, ತುಂಬ ಸುಂದರವಾಗಿದೆ, ಏನೂ ತಪ್ಪೇ ಇಲ್ಲ ಅನ್ನೋ ಹಾಗೆ ಹೇಳ್ತಾನೆ. ಆ ಭೂಮಿಯ ಅಡಿಯಲ್ಲಿ ಇಟ್ಟ ಶಿಲ್ಪಕಲೆಯನ್ನು ತಯಾರು ಮಾಡಿದ್ಯಾರು, ಸ್ವತಃ ಆ ಮಗನೇ, ತಂದೆಗೆ ಆ ವಿಷಯ ಗೊತ್ತಿಲ್ಲ. ಈಗ ಮಗ ಏನು ಹೇಳ್ತಾನೆ ನೋಡಿ, ಆಗ ಮಗ, ಇದು ನಿನ್ನೆ ನಾನು ಮಾಡಿದ ಮೂರ್ತಿ, ಪ್ರತಿದಿನ ನಾನು ಮೂರ್ತಿಯನ್ನು ಕೆತ್ತಿದ ನಂತರ ನಿನಗೆ ತೋರಿಸುತ್ತಿದ್ದೆ, ನೀನು ಪ್ರತಿಯೊಂದು ಶಿಲ್ಪದಲ್ಲಿಯೂ ಏನಾದರೂ ಒಂದು ದೋಷ ಹುಡುಕಿ ಹೇಳುತ್ತಿದ್ದೆ. ಈಗ ಮಗ ಅದನ್ನು ವಿವರಿಸ್ತಾನೆ ನೋಡಿ, ಇದು ನಾನು ನಿನ್ನೆ ಕೂತ್ಕೊಂಡು ಮಾಡಿದ ಮೂರ್ತಿ, ನಾನು ಪ್ರತಿಯೊಂದು ಶಿಲ್ಪವನ್ನು ತೋರಿಸುವಾಗಲೂ ಕೂಡ ನೀನೇನು ಮಾಡ್ತಾ ಇದ್ದೆ, ಅದರಲ್ಲಿ ತಪ್ಪುಗಳನ್ನು ಹುಡುಕಿ ಹೇಳ್ತಾ ಇದ್ದೆ. ಈಗ ಮಗನಿಗೆ ಆಶ್ಚರ್ಯ ಆಗ್ತಾ ಇದೆ, ತಂದೆ ತಾನು ಮಾಡಿದ್ದೇನೆ ಅಂತ ಹೇಳುವಾಗ ಅದರಲ್ಲಿ ತಪ್ಪು ಹುಡುಕ್ತಾ ಇದ್ದ, ಭೂಮಿಯ ಅಡಿಯಲ್ಲಿ ಸಿಕ್ಕಿದೆ ಅಂತ ಹೇಳುವಾಗ ಚೆನ್ನಾಗಿದೆ ಅಂತ ಹೇಳ್ತಾನೆ. ಈಗ ಅವನಿಗೆ ಆಶ್ಚರ್ಯ ಆಗ್ತದೆ, ಅದಕ್ಕೋಸ್ಕರ ಅವನು ಮಗ ಏನು ಮಾಡ್ತಾನೆ, ಅದನ್ನು ವಿವರಿಸಿ ತಂದೆಗೆ ಹೇಳ್ತಾ ಇದ್ದಾನೆ, ಈ ಮೂರ್ತಿಯನ್ನು ನಾನೇ ಮಾಡಿದ್ದು, ನೀನು ಪ್ರತಿ ಸಲ ನಾನು ತಯಾರಿಸಿದ ಮೂರ್ತಿಯಲ್ಲಿ ತಪ್ಪು ಹುಡುಕ್ತಾ ಇದ್ದೆ, ಅದರಲ್ಲಿ ಯಾವುದಾದ್ರೂ ಒಂದು ದೋಷವನ್ನು ಹುಡುಕಿ ಹೇಳ್ತಾ ಇದ್ದೆ, ಆದ್ದರಿಂದ ನಿನ್ನೆ ಈ ಮೂರ್ತಿಯನ್ನು ಕೆತ್ತಿ ಭೂಮಿಯಲ್ಲಿ ಹೂತಿಟ್ಟು ಇವತ್ತು ಭೂಮಿಯಿಂದ ತೆಗೆದು ಮನೆಯ ಎದುರಿನ ಭೂಮಿಯಲ್ಲಿ ಸಿಕ್ಕಿತು ಎಂದು ನಿನಗೆ ತೋರಿಸಿದೆ, ನೀನು ಮೆಚ್ಚಿಕೊಂಡು ಹೊಗಳಿದೆ ಎಂದನು. ಈಗ ಮಗ ಸನ್ನಿವೇಶವನ್ನು ವಿವರಿಸ್ತಾ ಇದ್ದಾನೆ, ತಾನು ಮಾಡಿದ ಮೂರ್ತಿಯಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ತಪ್ಪುಗಳನ್ನು ಹುಡುಕ್ತಾ ಇದ್ದ ತಂದೆ ಇವತ್ತು ಭೂಮಿಯ ಅಡಿಯಲ್ಲಿ ಸಿಕ್ಕಿದೆ ಎಂದು ಹೊಗಳ್ತಾ ಇದ್ದಾನೆ. ಏನಿರಬಹುದು ಕಾರಣ ಎನ್ನುವುದು ಮಗನಿಗೂ ಕೂಡ ಆಶ್ಚರ್ಯ ಆಗಿದೆ, ಅದಕ್ಕೋಸ್ಕರ ಈ ಎಲ್ಲ ವಿಷಯವನ್ನು ಕೂಡ ತನ್ನ ತಂದೆಗೆ ವಿವರಿಸ್ತಾನೆ. ಆಗ ತಂದೆ ಏನು ಹೇಳ್ತಾನೆ ನೋಡಿ, ಮಗ ಹೇಳಿದ್ದನ್ನು ಕೇಳಿ ತಂದೆಯು, ಮಗನೇ ಇವತ್ತಿನಿಂದ ನಿನ್ನ ಸಾಧನೆಯ ಪ್ರಗತಿ ಕುಂದಿತು. ಈಗ ತಂದೆಗೆ
ಮಗ ಹೇಳಿದ್ದನ್ನು ಕೇಳಿ ತಂದೆಯು ಮಗನೆ ಇವತ್ತಿಂದ ನಿನ್ನ ಸಾಧನೆಯ ಪ್ರಗತಿ ಕುಂದಿತು ಎಂದನು ಈಗ ಮಗನ ಎಲ್ಲ ವಿವರಣೆಯನ್ನು ಕೇಳಿದ ತಂದೆ ಏನು ಹೇಳ್ತಾನೆ ನೋಡಿ ಅವನಿಗೆ ದುಃಖ ಆಗ್ತದೆ ಬೇಜಾರಾಗ್ತದೆ ಅವನು ಏನು ಹೇಳ್ತಾನೆ ನೋಡಿ ಮಗನೆ ಇವತ್ತಿನಿಂದ ನಿನ್ನ ಸಾಧನೆಯ ಪ್ರಗತಿ ಕುಂದಿತು ಅಂದರೆ ನಿನ್ನ ನೀನೇನು ಸಾಧನೆ ಮಾಡ್ತಾ ಇದ್ದಿ ನೀನು ಶಿಲ್ಪಕಲೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಿ ಅದರ ಬೆಳವಣಿಗೆ ಕಡಿಮೆಯಾಯಿತು ಅದು ಇನ್ನು ಕಡಿಮೆ ಆಗ್ತದೆ ಎನ್ನುವುದನ್ನು ತಂದೆ ಹೇಳ್ತಾನೆ ಯಾಕೆ ಹಾಗೆ ಹೇಳ್ತಾ ಇದ್ದಾನೆ ಯಾಕಪ್ಪ ಎಂದು ಮಗ ಕೇಳಿದಾಗ ನೋಡು ನೀನು ಪ್ರತಿನಿತ್ಯ ನೀನು ಕಡೆದ ಶಿಲ್ಪಗಳನ್ನು ತಂದು ನನಗೆ ತೋರಿಸಿದಾಗ ನಾನು ಏನಾದರೂ ಕುಂದು ಹುಡುಕಿ ಹೇಳುತ್ತಿದ್ದೆ ಆದ್ದರಿಂದ ಮರುದಿನ ಇನ್ನಷ್ಟು ಶ್ರದ್ಧೆಯಿಂದ ಇನ್ನಷ್ಟು ಸುಂದರವಾಗಿ ಶಿಲ್ಪವನ್ನು ಪಡೆಯುತ್ತಿದ್ದೆ ಮಗ ಹೇಳ್ತಾ ಇದ್ದಾನೆ ಯಾಕಪ್ಪ ತಂದೆ ಏನು ಹೇಳ್ದ ಇವತ್ತಿನಿಂದ ನಿನ್ನ ಸಾಧನೆಯ ಪ್ರಗತಿ ಕಡಿಮೆ ಆಗ್ತದೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾನೆ ಅದಕ್ಕೋಸ್ಕರ ಈಗ ಮಗ ತಂದೆಯ ಹತ್ರ ಹೇಳ್ತಾ ಇದ್ದಾನೆ ಯಾಕಪ್ಪ ಯಾಕೆ ಏನಾಯಿತು ಎನ್ನುವ ಪ್ರಶ್ನೆಯನ್ನು ಮಗ ತಂದೆಯ ಹತ್ರ ಕೇಳ್ತಾ ಇದ್ದಾನೆ ತಂದೆ ಏನು ಹೇಳ್ತಾನೆ ನೋಡಿ ನೀನು ಪ್ರತಿನಿತ್ಯ ನೀನು ಕಡೆದ ಶಿಲ್ಪಗಳನ್ನು ನನಗೆ ತೋರಿಸಿದಾಗ ಇನ್ನು ಪ್ರತಿ ಸಲ ನೀನು ತಯಾರಿಸಿದ ಮೂರ್ತಿಯನ್ನು ತಂದು ನನಗೆ ತೋರಿಸ್ತಾ ಇದ್ದೆ ಆಗ ನಾನು ಅದನ್ನು ಕೆಟ್ಟದಾಗಿದೆ ಎಂದು ಯಾವತ್ತೂ ಕೂಡ ಹೇಳಲಿಲ್ಲ ಅದರಲ್ಲಿ ಇರುವ ಸಣ್ಣ ಪುಟ್ಟ ತಪ್ಪುಗಳನ್ನು ಹುಡುಕಿ ನಿನಗೆ ಹೇಳ್ತಾ ಇದ್ದೆ ಆಗ ನಿನಗೆ ಏನಾಗ್ತಿತ್ತು ಅದು ಅದನ್ನು ಇನ್ನೂ ಕೂಡ ಸುಂದರವಾಗಿ ಮಾಡಬೇಕು ಎನ್ನುವ ಹಂಬಲ ನಿನ್ನಲ್ಲಿ ಹೆಚ್ಚಾಗ್ತಾ ಇತ್ತು ಆಗ ನೀನು ಏನು ಮಾಡ್ತಾ ಇದ್ದೆ ಇನ್ನೂ ಕೂಡ ಶ್ರದ್ಧೆಯಿಂದ ಪ್ರಯತ್ನಪಟ್ಟು ಶಿಲ್ಪಗಳನ್ನು ತಯಾರು ಮಾಡ್ತಾ ಇದ್ದೆ ನಾನು ಲೋಪಗಳನ್ನು ಹೇಳಿದಾಗಲೆಲ್ಲ ನಿನ್ನಲ್ಲಿ ಶ್ರದ್ಧೆ ಹೆಚ್ಚುತ್ತಿತ್ತು ಲೋಪ ಎಂದರೆ ಕುಂದುಕೊರತೆಗಳು ತಪ್ಪುಗಳು ತಂದೆ ಏನು ಹೇಳ್ತಾ ಇದ್ದಾನೆ ನೋಡಿ ನಾನು ನಿನ್ನಲ್ಲಿ ಇರುವ ತಪ್ಪುಗಳನ್ನು ಹೇಳ್ತಾ ಇದ್ದಾಗ ನಿನ್ನಲ್ಲಿ ಆ ಶ್ರದ್ಧೆ ಹೆಚ್ಚಾಗ್ತಾ ಇತ್ತು ಶ್ರಮಪಟ್ಟು ಕೆಲಸ ಮಾಡುವ ಹಂಬಲ ಇನ್ನೂ ಕೂಡ ಹೆಚ್ಚಾಗ್ತಿತ್ತು ಇನ್ನೂ ಕೂಡ ಚೆನ್ನಾಗಿ ಮಾಡಬೇಕು ಎನ್ನುವ ಹಂಬಲ ನಿನ್ನಲ್ಲಿ ಹೆಚ್ಚಾಗ್ತಾ ಇತ್ತು ಈಗ ನನ್ನ ಬಾಯಿಂದ ಸುಂದರವಾಗಿದೆ ಎಂದು ಹೇಳಿಸಿಬಿಟ್ಟೆ ನನ್ನ ಬಾಯಿಂದ ಏನು ಹೇಳಿಸಿಬಿಟ್ಟೆ ಆ ಮೂರ್ತಿಯನ್ನು ಭೂಮಿಯಲ್ಲಿ ಹೂತಿಟ್ಟು ಅದನ್ನು ಹೊರಗೆ ತೆಗೆದು ನನ್ನ ಬಾಯಿಂದ ತುಂಬ ಸುಂದರವಾಗಿದೆ ಎಂದು ನೀನು ಅದನ್ನು ಹೇಳಿಸಿಬಿಟ್ಟೆ ಹೊಗಳಿಕೆ ಇಲ್ಲದ ಪ್ರಗತಿಯಾಗಿ ನಿನ್ನ ಕಲೆ ದಿನ ದಿನವೂ ಪರಿಪಕ್ವವಾಗುತ್ತಿತ್ತು ಪರಿಪಕ್ವ ಎಂದರೆ ಸಂಪೂರ್ಣವಾದ ಕಲೆ ಹೊಗಳಿಕೆ ಇಲ್ಲದ ಪ್ರಗತಿ ಯಾಕೆ ಈ ಹೊಗಳಿಕೆ ಇಲ್ಲದ ಪ್ರಗತಿ ಅಂತ ಹೇಳ್ತಾರೆ ಹೊಗಳಿಕೆಯ ವಿರುದ್ಧ ಪದ ತೆಗಳಿಕೆ ಹೊಗಳಿಕೆ ಎಂದರೆ ಹೊಗಳುವುದು ತೆಗಳಿಕೆ ಎಂದರೆ ಬೈಯುವುದು ಇಲ್ಲಿ ತಂದೆ ಯಾವತ್ತೂ ಕೂಡ ಆತನನ್ನು ಬೈತಾ ಇರಲಿಲ್ಲ ಆದರೆ ಹೊಗಳ್ತಾ ಇರಲಿಲ್ಲ ಹೊಗಳಿದರೆ ಏನಾಗ್ತದೆ ಕೆಲವು ಸಲ ಹೊಗಳಿದ ಕೂಡಲೇ ನಮಗೆ ಒಂದು ರೀತಿಯ ಅಹಂಕಾರ ಉಂಟಾಗ್ತದೆ ಆಗ ನಮ್ಮ ಬೆಳವಣಿಗೆ ಅಂದರೆ ನಮ್ಮ ಸಾಧನೆಯ ಬೆಳವಣಿಗೆ ಕಡಿಮೆ ಆಗ್ತಾ ಬರ್ತದೆ ಹಾಗಾಗಿ ತಂದೆ ಏನು ಹೇಳ್ತಾ ಇದ್ದ ನೋಡಿ ಹೊಗಳಿಕೆ ಇಲ್ಲದ ಪ್ರಗತಿಯಾಗಿ ನಿನ್ನ ಕಲೆ ದಿನ ದಿನವೂ ಪರಿಪಕ್ವವಾಗ್ತಿತ್ತು ಅಂದರೆ ನಾನು ನನ್ನ ಹೊಗಳ್ತಾ ಇರಲಿಲ್ಲ ತಪ್ಪುಗಳನ್ನು ಹೇಳ್ತಾ ಇದ್ದೆ ನೀನು ಆ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ದಿನದಿಂದ ದಿನಕ್ಕೆ ನಿನ್ನ ಕಲೆಯಲ್ಲಿ ಸಂಪೂರ್ಣತೆಯನ್ನು ನೀನು ಪಡೆದುಕೊಳ್ತಾ ಇದ್ದೆ ಹಾಗಾಗಿ ನಿನ್ನ ಕಲೆ ಸಂಪೂರ್ಣವಾದ ಕಲೆಯಾಗುತ್ತಿತ್ತು ನೀನು ಸುಳ್ಳು ಹೇಳಿ ಬಹಳ ದೊಡ್ಡ ತಪ್ಪು ಮಾಡಿದೆ ಈಗ ತಂದೆ ಮಗನಿಗೆ ಹೇಳಿದ ನೀನು ಸುಳ್ಳು ಹೇಳಿ ಬಹಳ ದೊಡ್ಡ ತಪ್ಪು ಮಾಡಿದೆ ಮಗ ಏನು ಸುಳ್ಳು ಹೇಳಿದ್ದು ಆ ಮೂರ್ತಿಯನ್ನು ತಾನೇ ತಯಾರು ಮಾಡಿ ಭೂಮಿಯಲ್ಲಿ ಹುಗಿದಿಟ್ಟು ಆ ಮೂರ್ತಿ ಭೂಮಿಯಲ್ಲಿ ಸಿಕ್ಕಿದೆ ಎಂದು ತಂದೆಗೆ ಸುಳ್ಳು ಹೇಳಿದ ತಂದೆ ಏನು ಹೇಳ್ತಾನೆ ಇದು ತುಂಬ ಸುಂದರವಾಗಿದೆ ಅಂತ ಹೇಳ್ತಾನೆ ಹಾಗಾಗಿ ಈಗ ತಂದೆ ಹೇಳ್ತಾ ಇದ್ದಾನೆ ನೀನು ಸುಳ್ಳು ಹೇಳಿ ತುಂಬ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ ಇದರ ನೀತಿ ಏನು ಲೋಪ ದೋಷ ಕುಂದುಗಳು ಉತ್ತಮ ಪ್ರಯತ್ನಕ್ಕೆ ದಾರಿದೀಪಗಳು ಚೆನ್ನಾಗಿದೆ ಪರಿಪೂರ್ಣವಾಗಿದೆ ಎಂಬ ಪ್ರಶಂಸೆ ಮೆಚ್ಚುಗೆ ಪ್ರಗತಿಯನ್ನು ಕುಂದಿಸುವ ಹಾದಿಬದಿಯ ಕಲ್ಲುಗಳು ನೀತಿ ಅರ್ಥ ಆಯ್ತಾ ನಿಮಗೆ ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ನಡೆಯುವ ತಪ್ಪುಗಳು ನಮ್ಮನ್ನು ಮುಂದೆ ಬೆಳೆಯುವಂತೆ ಮಾಡ್ತದೆ ತಪ್ಪು ಮಾಡಿದ ಕೂಡಲೇ ಎಲ್ಲವೂ ಮುಗಿಯಿತು ಎಂದು ಅರ್ಥ ಅಲ್ಲ ಅದು ನಮ್ಮನ್ನು ಇನ್ನೂ ಮುಂದುವರಿಸ್ತಾ ಹೋಗ್ತದೆ ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ನಡೆಸಿಕೊಂಡು ಹೋಗ್ತದೆ ಹೊಗಳಿದ ಕೂಡಲೇ ಏನಾಗ್ತದೆ ನಮ್ಮ ಸಾಧನೆ ಅಲ್ಲಿಗೆ ಕುಂಠಿತವಾಗ್ತದೆ ನಾವು ಇನ್ನೂ ಅದನ್ನು ಸರಿಪಡಿಸಲಿಕ್ಕೆ ಹೋಗುವುದಿಲ್ಲ ಆಯಿತು ಚೆನ್ನಾಗಿದೆ ಅಂತ ಹೇಳಿದ್ರೆ ಮುಗಿದಾಯಿತು ಚೆನ್ನಾಗಿದೆ ಸಂಪೂರ್ಣವಾಗಿದೆ ಸುಂದರವಾಗಿದೆ ಅಂತ ಹೇಳಿದ ಕೂಡಲೇ ಏನಾಯಿತು ನಾವು ಮುಂದೆ ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡುವುದಿಲ್ಲ ಹಾಗಾಗಿ ಹೊಗಳಿಕೆಗಳು ಹೊಗಳಿಕೆ ಯಾವತ್ತೂ ಕೂಡ ಹಾದಿಬದಿಯ ಕಲ್ಲುಗಳು
ವಚನಕಾರರು ಮೊದಲೇ ಹೇಳಿದ್ದಾರೆ, ಹೊಗಳಿದವರು ಹೊನ್ನ ಶೂಲಕ್ಕೆ ಏರಿಸುತ್ತಾರೆ. ಹೊನ್ನ ಶೂಲ ಅಂತ ಹೇಳಿದ್ರೆ ಚಿನ್ನದ ಕತ್ತಿ. ಕತ್ತಿ ಚಿನ್ನದ್ದಾದರೂ ಕೂಡ ಅದು ಉಂಟು ಮಾಡುವ ನೋವು ಇದೆ ಅಲ್ವಾ, ಅದು ಯಾರಿಗೂ ಕೂಡ ಇಷ್ಟ ಆಗುವುದಿಲ್ಲ. ಹಾಗಾಗಿ ಹೊಗಳಿಕೆಯನ್ನು ನಾವು ಸ್ವೀಕರಿಸಬೇಕು. ಹೇಗೆ ಸ್ವೀಕರಿಸಬೇಕು? ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು. ಹೊಗಳಿದಾಗ ನಾವು ಹಿಗ್ಗಬಾರದು, ತೆಗಳಿದಾಗ ಕುಗ್ಗಬಾರದು. ಜೀವನವನ್ನು ನಾವು ಸಮಾನವಾಗಿ ಸ್ವೀಕರಿಸಬೇಕು. ಯಾರೇ ಹೊಗಳಿದರೂ ಕೂಡ ಅದರಿಂದ ನಾವು ಅಹಂಕಾರ ಪಡಬಾರದು, ಅಥವಾ ತೆಗಳಿದ ಕೂಡಲೇ, ಬೈದ ಕೂಡಲೇ, ಸರಿ ಇಲ್ಲ ಎಂದ ಕೂಡಲೇ ಬೇಜಾರು ಕೂಡ ಮಾಡಬಾರದು. ಹಾಗಾಗಿ ಇಲ್ಲಿನ ನೀತಿ ಏನಂತ ಹೇಳಿದ್ರೆ, ಲೋಪ ದೋಷ ಕುಂದುಗಳು ಉತ್ತಮ ಪ್ರಯತ್ನಕ್ಕೆ ದಾರಿದೀಪಗಳು. ಜೀವನದಲ್ಲಿ ನಡೆಯುವ ಯಾವುದೇ ತಪ್ಪಿದ್ರೂ ಕೂಡ ಅದು ನಮ್ಮ ಮುಂದಿನ ಪ್ರಯತ್ನಕ್ಕೆ ಒಂದು ದಾರಿಯನ್ನು ತೋರಿಸ್ತವೆ. ಚೆನ್ನಾಗಿದೆ, ಪರಿಪೂರ್ಣವಾಗಿದೆ ಎಂಬ ಪ್ರಶಂಸೆ, ಮೆಚ್ಚುಗೆ ಇದು ನಮ್ಮ ಬೆಳವಣಿಗೆಯನ್ನು ಕಡಿಮೆ ಮಾಡ್ತದೆ. ಚೆನ್ನಾಗಿದೆ, ಪರಿಪೂರ್ಣವಾಗಿದೆ ಅಂತ ಹೇಳಿದುಕೊಳ್ಳೆ ಏನಾಗ್ತದೆ, ಅಲ್ಲಿಗೆ ಎಲ್ಲ ಮುಗಿದೋಗ್ತದೆ. ಮುಂದೆ ಅದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಎನ್ನುವ ಆಸೆ ನಮ್ಮಲ್ಲಿ ಬರುವುದಿಲ್ಲ. ಇಲ್ಲಿ ಮಗ ಕೂಡ ಹಾಗೆ, ತಂದೆ ಪ್ರತಿ ಸಲ ಶಿಲ್ಪಕಲೆಯ ತಪ್ಪುಗಳನ್ನು ತೋರಿಸ್ತಾ ಇದ್ದಾಗ ಏನು ಮಾಡ್ತಾ ಇದ್ದ, ಶ್ರದ್ಧೆಯಿಂದ ಕುಳಿತು ಪುನಃ ಆ ತಪ್ಪುಗಳನ್ನು ಹುಡುಕಿ ಸರಿ ಮಾಡ್ತಾ ಇದ್ದ. ಈಗ ಸುಂದರವಾಗಿದೆ ಅಂತ ಹೇಳಿದ ಕೂಡಲೇ ಅವನದನ್ನು ಪುನಃ ಚೆನ್ನಾಗಿ ಮಾಡಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಹೊಗಳಿಕೆ ಇಲ್ಲದ ಪ್ರಗತಿಯಾಗಿ ನಿನ್ನ ಕಲೆ ಸಂಪೂರ್ಣವಾಗುತ್ತಿತ್ತು ಎಂದು ತಂದೆ ಹೇಳ್ತಾನೆ. ಈ ಕಥೆಯ ನೀತಿ ಏನೆಂದರೆ, ಹೊಗಳಿಕೆ ಯಾವತ್ತೂ ಕೂಡ ನಮ್ಮ ಹಾದಿಬದಿಯ ಕಲ್ಲುಗಳು. ಹೊಗಳಿಕೆ ಬೇಕು, ಆದರೆ ಆ ಹೊಗಳಿಕೆಯನ್ನು ನಾವು ಸಮಾನವಾಗಿ ಸ್ವೀಕರಿಸಬೇಕು. ಹೊಗಳಿಕೆ ಇಲ್ಲದ ಪ್ರಗತಿಯಾಗಿ ಆ ಮಗನ ಕಲೆ ಸಂಪೂರ್ಣವಾಗುತ್ತಿತ್ತು. ಈಗ ಹೊಗಳಿ ಆದಮೇಲೆ ಏನಾಯಿತು, ಅವನದನ್ನು ಅಲ್ಲಿಗೆ ನಿಲ್ಲಿಸಿಬಿಡುವ ಸಾಧ್ಯತೆ ಇರ್ತದೆ. ಹಾಗಾಗಿ ತಂದೆ ಆತನನ್ನು ತನ್ನ ಮಾತುಗಳಿಂದ ಎಚ್ಚರಿಸ್ತಾನೆ. ಈ ಕಥೆಯ ನೀತಿ ನಿಮಗೆ ಅರ್ಥ ಆಗಿರಬಹುದು ಎಂದು ನಾನು ಭಾವಿಸ್ತೇನೆ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು PDF ಮೂಲಕ ನಿಮಗೆ ಕಳುಹಿಸಿಕೊಡುತ್ತೇನೆ. ಅದನ್ನು ನಿಮ್ಮ ಕನ್ನಡ ಟಿಪ್ಪಣಿ ಪುಸ್ತಕ, ಅಂದರೆ ನಿಮ್ಮ ಕನ್ನಡ ನೋಟ್ಸ್ ಪುಸ್ತಕದಲ್ಲಿ ಬರೆಯತಕ್ಕದ್ದು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.